ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ. ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವಿನ ಎಡೆಗೆ ತೆಗೆದು ಉಚ್ಕೊಳಕ್ಕೆ ಹೋದರೆ ಏನು ಮಾಡ್ತದೆ? ಹಾವು ಕತ್ತದಲ್ವೇ. ಅದೇ ರೀತಿಯಲ್ಲಿ ಉರಿವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಬಿಟ್ರೆ ಸಿಕ್ಕೋಯ್ತದ? ಬೆಂಕಿ ಸಂಪೂರ್ಣ ಕೂದಲೇ ಸುಟ್ಟು ಹೋಯ್ತದೆ. ಅದೇ ರೀತಿಯಲ್ಲಿ ಉರಿ ಮೀಸೆ ಹಿಡ್ಕೊಂಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದರೆ ಆ ಮನುಷ್ಯನ ತಿಂದಾಗ್ತದೆ. ಅಲ್ಲಿಂದ ಶರಣರೊಡನೆ ಅಂತ ಇದ್ದಾರೆ, ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದೇವ್ರ ಜೊತೆ, ಶರಣರ ಜೊತೆಗೂ ಅಷ್ಟೇ ಅಲ್ಲ, ದೇವ್ರ ಜೊತೆಗೂ ಚೆಲ್ಲಾಟ ಆಡಬಾರ್ದು ಅನ್ನೋದು. ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ, ಸುಣ್ಣ ಇಟ್ಕೊಂಡು ಕಟ್ಕೊಂಬಿಟ್ಟು ಮಡಿಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರ. ಅದರಿಂದ ದೇವ್ರ ಜೊತೆ, ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ. ಇದು ದೇವ್ರ ಜೊತೆ ರಾಜರಾಜೇಶ್ವರ, ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವರೆ, ಅಲ್ಲಿ ಏನೋ ಕುರಿ ಹೊಡೆದು ಕೋಳಿ ಹೊಡೆದು ಕೋಣ ಹೊಡೆದು ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ದರೀಗ. ಇದಕ್ಕೆ ಹೇಳಿದ್ದೀವಿ ಪದ ಇದನ್ನು, ಈ ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ, ನಮ್ಮಲ್ಲಿ ಇದ್ಯಾವುದು ನಡೆಯಲ್ಲ ಅಂತೇಳಿ ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ, ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು, ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಇವತ್ತು ಪಾಪ ಅದೆಂಥವು ಎಸ್ ಐ ಟಿಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು ಎಸ್ ಐ ಟಿ ಮಾಡೋಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದನ್ನ, ರಾಜ್ಯದ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತೇಳಿ ಹೇಳ್ಕೊಂಡವ್ರೆ.